ಏನು ಯಾರು ದುಡ್ಡಿರೋರನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ನಂಜೇಗೌಡ ಮೇಲೆ ಒಂದು 50 ಕೇಸ್ ಐತೆ. ಮೊಸರು ತಿಂದಿರೋದೈತೆ, ಬೆಣ್ಣೆ ತಿಂದಿರೋದೈತೆ, ಕಲ್ಲು ತಿಂದಿರೋದೈತೆ, ಮಣ್ಣು ತಿಂದಿರೋದೈತೆ, ಅಕ್ಕಿ ತಿಂದಿರೋದೈತೆ, ಅರ್ಥ ಆಯ್ತಾ? ಈ ಎಲ್ಲ ಕೇಸ್ಗಳೈತೆ. ಅದೇನೋ ನಾನು ರೌಡಿಸಮ್ಮು, ನಾನು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ನಾಳೆಯಿಂದ ಓದ್ತೀನಿ ನಾನು ಅಲ್ಲಿ. ನಾಳೆಯಿಂದ ಮಾಲೂರೇ ನಂದು ಚುನಾವಣಾ ಪ್ರಚಾರ. ಅದು ಮಾಡಿರ್ತಕ್ಕಂಥ ಹಗರಣಗಳು, ಅದನ್ನ ದರ್ಖಾಸ್ತು ಕಮಿಟಿ ಚೇರ್ಮನ್ ಆಗಿದ್ದಾಗ ಅದು ಮಾಡಿರ್ತಕ್ಕಂಥ ಹಗರಣಗಳ ಮೇಲೆ ಕೇಸ್ಗಳಾಗಿರ್ತಕ್ಕಂಥವ್ರು. ಅದನ್ನು ಹಾಲು, ಬೆಣ್ಣೆ, ಮೊಸರು ಮತ್ತು ಪೆಟ್ರೋಲು, ಡೀಸೆಲ್ ಇದನ್ನೆಲ್ಲ ಕದ್ದಿರೋದ್ರಿಂದ ಅದ್ರ ಮೇಲೆ ಆರ್ಡರ್ ಆಗಿರ್ತಕ್ಕಂಥದ್ದು ಎಲ್ಲ ಕಾಪಿಗಳು ನನ್ನ ಹತ್ರ ಇದೆ. ಅಕ್ಕಿ ತಿಂದಿರೋದಕ್ಕೆ ಅದ ಮೇಲೆ ಕೇಸ್ ಹಾಕಿ ತಪ್ಪಿಸ್ಕೊಂಡು ಹೋಗಿದ್ದು. ಇದನ್ನ ಸೂಪರ್ ಸೀಡ್ ಮಾಡಿಸಿ ಅಂತ ಇದೇ ವಿಚಾರಕ್ಕೆ ನಂಜೇಗೌಡರು ನಿಮ್ಗೊಂದು ಚಾಲೆಂಜ್ ಮಾಡಿದ್ದಾರೆ. ಕೇಂದ್ರನೂ ನಿಮ್ಮದೇ ಸರ್ಕಾರ, ರಾಜ್ಯದ ನಿಮ್ಮದೇ ಸರ್ಕಾರ, ನಿಮ್ಗೆ ತಾಕತ್ ಇದ್ರೆ ನಾನು ಅರೆಸ್ಟ್ ಮಾಡ್ತೀನಿ, ಕೇಸ್ ಹಾಕ್ತಿ ಅಂತ ಹೇಳಿದ್ದಾರೆ. ಆಗತ್ತಾ ನಿಮ್ಮ ಕೈಲಿ? ಪರ್ಮನೆಂಟಾಗಿ ಅವರು ಅಚ್ಚುಮದ್ದೆಗಳು ತಿನ್ನಕ್ಕೆ ಹೋಗ್ಬೇಕು. ಅದು ಆ ದಿನಗಳು ಹತ್ರದಲ್ಲೇ ಬರುತ್ತೆ. ಅವ್ರಿಗೆ ಹೇಳ್ಬಿಡಿ, ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ತಪ್ಪಾಡಿರೋರಿಗೆ ಇವತ್ತಲ್ಲ, ಅವಳು ಯಾರೇ ಆದ್ರೂ, ಯಾರೇ ಆದ್ರೂ, ನಾನಾದ್ರೂ ಕಾನೂನಿಗೆ ತಲೆ ಬಾಗಲೇಬೇಕು. ಜಾಸ್ತಿ ದಿನ ಅದು ಹೊರಗಡೆ ಇರಲ್ಲ, ಒಳಗಡೆ ಹೋಗ್ತಾನೆ. ಇಲ್ಲೇನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಅಧ್ಯಕ್ಷಗಳು ಅವ್ರನ್ನ ಲೆಕ್ಕಾಚಾರದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ? ನಮ್ಮಲ್ಲಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಾವ ಥರ ಇತ್ತು, ಇವತ್ತು ಯಾವ ಥರ ಇದೆ, ನಮ್ಮ ಪಕ್ಷದಲ್ಲಿ ಯಾವ ಥರ ಇವತ್ತು ನೋಡ್ರಿ. ರಘುವಣ್ಣವರು ಅವರು ಇಂಡಿಪೆಂಡೆಂಟ್ ಆಗಿ ನಿಂತ ಸಂದರ್ಭದಲ್ಲಿ 40,000 ಓಟ್ ತಗೊಂಡಿರ್ತಕ್ಕಂಥ ಅವರು, ಇವತ್ತು ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಬಸವರಾಜ ಬೊಮ್ಮಾಯಿರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಅವರು ರಾಮರೆಡ್ಡಿಯವರಾಗಲಿ ಬಂದು ನಮ್ಮ ಜೊತೆಗೆ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಮಂಜುನಾಥ್ ಗೌಡರ ಪರವಾಗಿ ಊರೂರಲ್ಲಿ ಓಡಾಡಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. 29 ತಾರೀಕು ಈಶ್ವರಪ್ಪ ಅವರು ಬರೋದ್ರಿಂದ ನಮ್ಮ ಮಾಲೂರು ಮತ್ತು ಬಂಗಾರಪೇಟೆ, KGF, ಕೋಲಾರ 4 ಭಾಗದಲ್ಲಿ ಕಮ್ಯುನಿಟಿಯ ಒಂದು ಸಮಾವೇಶವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಮ್ಯುನಿಟಿಗೆ ಏನೇನು ಮಾಡಿದೆ, ಕಮ್ಯುನಿಟಿಗೆ ಯಾವ ಥರ ಅನುಕೂಲ ಆಗಿದೆ, ಏನೇನು ಯಾಕೆ ನಾವು BJP ಓಟ್ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರನ್ನು ಹೇಳ್ತಾರೆ. ಹಂಗಾಗಿ ನಮ್ಮಲ್ಲಿ ಭೋವಿ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಗಿನೆಲೆ ಪೀಠ ಇರ್ಬೋದು, ನಮ್ಮ ಕನಕ ಜಯಂತಿ ಮಾಡೋಂಥದ್ದು ಇರ್ಬೋದು, ನಮ್ಮಲ್ಲಿ ಬಲಜಿಗ ಅಭಿವೃದ್ಧಿ ನಿಗಮ ಇರ್ಬೋದು, ಆದಿನಾರಾಯಣ ಅಧ್ಯಯನ ಕೇಂದ್ರ ಇರ್ಬೋದು, ನಮ್ಮಲ್ಲಿ ಈ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇರ್ಬೋದು, ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಕಮ್ಯುನಿಟಿಗಳು, ಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ಒಕ್ಕಲಗಿರಿಗೆ ಅಭಿವೃದ್ಧಿ ನಿಗಮ ಮಾಡಿ 500 crore ಕೊಟ್ಟಿರ್ತಕ್ಕಂಥವ್ರು, ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಸರ್ವವ್ಯಾಪಿ ಎಲ್ಲ ಸರ್ವಸ್ಪರ್ಶಿ ಎಲ್ಲ ಕಮ್ಯುನಿಟಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರ, ಬಸವರಾಜ ಬೊಮ್ಮಾಯಿರವ್ರ ಸರ್ಕಾರ. ಈ ಕಾಂಗ್ರೆಸ್ ಅವ್ರು 60 ವರ್ಷ ಇದ್ದು ಏನು ಮಾಡೋರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾನು ಹೋಗ್ತೀನಿ ಚುನಾವಣಾ ಪ್ರಚಾರಕ್ಕೆ. ಪ್ರತಿ ತಾಲೂಕುಗಳಿಗೂ ಹೋಗ್ತಾ ಇದ್ದೀರಿ, ಪ್ರತಿ ತಾಲೂಕುಗಳಲ್ಲಿ ನಾವು ಯಾವುದೋ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಆಶ್ವಾಸನೆ ಕೊಟ್ಟು ಓಟ್ ಕೇಳ್ತಾ ಇಲ್ಲ. ನಾವು ಯಾವುದ್ಯಾವುದು ಮಾಡಿದ್ದೀರಿ ಅಂತ ಹೇಳಿನೇ ನಾವು ಹೇಳಿ ನಾವು ಓಟ್ ಕೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಜನ ಇಷ್ಟೆಲ್ಲ ಕೆಲಸ ಮಾಡಿ ಪ್ರತಿಯೊಬ್ಬರೂ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಫಲಾನುಭವಿಗಳೇ, ಪ್ರತಿಯೊಬ್ಬರು ನಂಜೇಗೌಡನೂ ಪ್ರತಿಯೊಬ್ಬರೂ ಅರ್ಥ ಆಯ್ತರ ಆ ಲೆಕ್ಕಾಚಾರದಲ್ಲಿರೋದ್ರಿಂದ ಹಿಂದೆ ಕಾಂಗ್ರೆಸ್ಸು BJP ಯಾವ ಥರ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರು, BJP ನಾವು ಆರೆಂಜ್ ಕಲರ್ ಶಾಲು ಹಾಕ್ಕೊಂಡು ಓಡಾಡಿದ್ರೇ ಒಂಥರ ಇದು ಮಾಡ್ತಾರೆ, ಇವತ್ತು ಮೋದಿ ಅಂದರೆ ಮೋದಿ ಒಂದು ಹೆಸರಿಗೆ ಅವ್ರಿಗೆ ನಡ್ಕ ಶುರು ಆಗ್ಬಿಡುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಇದೆ, ರಾಹುಲ್ ಗಾಂಧಿ ಕೋಲಾರಕ್ಕೆ ಬಂದೋಗಿರೋದ್ರಿಂದ ಇಲ್ಲಿ ನಮ್ಮ ಕಾಂಗ್ರೆಸ್ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಮೈನಾರಿಟಿ ಓಟ್ಗಳು ನಾವು ತಗೊಬೇಕು, ಹಂಗೆ ತಗೋಬೇಕು, ಹಿಂಗೆ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮಲ್ಲಿ ನೋಡ್ರಿ. ಸಿರಾಜ್ ಭಾಯಿ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ, BJP ಕಟ್ಟಾಳವರು. ಮೈನಾರಿಟಿಯಲ್ಲೂ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಮ್ಯುನಿಟಿಗೆ ಅನ್ಯಾಯ ಮಾಡಿಲ್ಲ. ಪ್ರತಿಯೊಂದನ್ನು ಏನೇನು ಅನುಕೂಲ ಮಾಡ್ಕೋಬೇಕು, ಏನೇನು ಇದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೂ ಕೆಲಸ ಮಾಡ್ಕೊಂಡು ಬಂದರೆ ದೇಶದ್ರೋಹಿಗಳು ಯಾರೇ ಕಮ್ಯುನಿಟಿಗಳಿದ್ರೂ ಅವ್ರಿಗೆ ವಿರುದ್ಧನೂ. ಇವತ್ತು ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದೇನೆಂದರೆ ಕೋಲಾರ ಕ್ಲಾಕ್ ಟವರ್ ಹತ್ರ ಇಂಡಿಯಾ ಧ್ವಜ, ಭಾರತದ ಧ್ವಜ ಆರಿಸ್ಬಿಟ್ರು MP ಅವರು, ಅದು ಕೋಟ್ ಹಾಕ್ಕೊಡೋದು BJP ಅನ್ನೋ ಲೆಕ್ಕಾಚಾರದಲ್ಲಿ ಯಾವ ದೇಶದಲ್ಲಿ ಇದ್ದೀರಿ ನಾವು? ಭಾರತ ದೇಶದಲ್ಲಿ ಅದು ಕ್ಲಾಕ್ ಟವರ್ ಸಾರ್ವಜನಿಕ ಸ್ವತ್ತು, ಆ ಜಾಗದಲ್ಲಿ ನಾವು ಭಾರತದ ಧ್ವಜನ ಆರಿಸಿದ್ದಕ್ಕೆ ನಮ್ಮ ವಿರುದ್ಧವಾಗಿ ಮಾತಾಡಿ ಕಾಂಗ್ರೆಸ್ ಅವರು ಓಟ್ಗಳು ಹಾಕ್ಸ್ಕೊಳ್ಳೋಂಥ ಮಟ್ಟಕ್ಕೆ ಬರ್ತಾರಂದರೆ ಈ ರಾಹುಲ್ ಗಾಂಧಿ ಹೋಗಿ ಬೇರೆ ಕಂಟ್ರಿಗಳಲ್ಲಿ ಮೀಡಿಯಾ ಮುಂದೆ ಮಾತಾಡಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ ಅಲ್ಲಿ ಇಲ್ವೇ ಇಲ್ಲ ಅಂತಾರೆ ಅಂದರೆ ಪ್ರಜಾಪ್ರಭುತ್ವದ ಬಗ್ಗೆ ಅವ್ರಿಗೆ ಅರಿವಿದೆಯಾ?
ಭಾರತ ದೇಶದ ಬಗ್ಗೆ ಅವ್ರ ಗೌರವ ಇದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಕ್ತಾರೋ ಅಲ್ಲೆಲ್ಲ ಟೋಟಲಾಗಿ ಕಾಂಗ್ರೆಸ್ಸು ನಿರ್ನಾಮ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಈ ನಿಟ್ಟಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತೇವೆ.